ಅಪ್ಪು, ಮನೆಗೆ ಹೋಗಿ ಬ್ಯಾಟ್ ಬಾಲ್ ತಗೊಂಡ್ ಬರ್ತೀಯಾ? ಗ್ರೌಂಡ್ ಹೋಗಿ ಕ್ರಿಕೆಟ್ ಆಡುವ ಎಲ್ಲ ಎಲ್ಲ ಆಡೋದು ಅಲ್ಲಿ, ಮನೆ ಬಂದು ಫುಲ್ ಬೆಳ್ಕೊಂಡ್ ಬಿಟ್ಟಿದೆ. ಅದ್ರಲ್ಲಿ ಆಡೋಕು ಆಗಲ್ಲ, ಓಡೋಕು ಆಗಲ್ಲ. ಇಲ್ಲಿ ಕೂತು ಏನಾದ್ರೂ ಆಡಿದ್ರೆ ಆಯ್ತು ಬಿಡು. ಇಲ್ಲಿ ಬೇಡ ಕಣೆ ಖುಷಿ, ಈ ಸಣ್ಣ ಜಾಗ ಆಡೋಕಾಗಲ್ಲ. ಗ್ರೌಂಡ್ ಅಲ್ಲಿ ಹೋಗಿ ಕಸನೆಲ್ಲ ಕಿತ್ತು ತೆಗೆದು ಕ್ಲೀನ್ ಮಾಡಿದ್ರೆ ದಿನ ಆಡೋಕಾಗುತ್ತೆ. ನಾನ್ ಮನೆಗೆ ಹೋಗಿ ಬ್ಯಾಟ್ ಬಾಲು ಹಾರೆ ಬುಟ್ಟಿನೆಲ್ಲ ತಗೋ ಬರ್ತೀನಿ. ನೀವೆಲ್ಲ ಗ್ರೌಂಡ್ ಹೋಗಿ. ಸರಿ ಸರಿ, ನಡೀಲಿಯಲ್ಲ, ನೀನ್ ಬೇಗ ಬಂದ್ಬಿಡು ಅಪ್ಪು. ಖುಷಿ, ರಾಜು ರಮೇಶ ಓಡ್ ಬನ್ನಿ, ಇಲ್ಲಿ ಮಣ್ಣೊಳಗೆ ಏನೋ ಸಿಕ್ತು ನಂಗೆ. ಏನ್ ಸಿಕ್ತ? ಯಾವ್ದು ಗೊಂಬೆ ಕಣ, ಯಾರೋ ಮಣ್ಣೊಳಗೆ ಹೂತಿಟ್ಟಿದ್ದಾರೆ. ಬೇಡ ಕಣ ಅಪ್ಪು, ಅದ್ ಎಂತದ ಏನೋ, ಮಣ್ಣೊಳಗೆ ಹಂಗೆ ಹಾಕಿಟ್ಬಿಡು, ಅದನ್ನೆಲ್ಲ ತೆಗಿಯಕ್ ಹೋಗ್ಬೇಡ. ಏನೋ ಇಲ್ಲ ಕಣೆ ಖುಷಿ, ಎಷ್ಟು ಒಳ್ಳೆ ಇದೆ, ತೆಗ್ದು ತೊಳೆದ್ರೆ ಮನೇಲಿ ಚಿಂಕಿಗೆ ಆಡತ್ತಾಗುತ್ತೆ. ನೋಡ್ರ ಪಾಪ, ಗೊಂಬೆದು ಕೈ ಕಟ್ಟಿ ಮಣ್ಣೊಳಗೆ ಹಾಕಿಟ್ಟಿದ್ದಾರೆ. ಗೊಂಬೆ ಏನ್ ಮಣ್ಣು ಸರ್ಸ್ಕೊಂಡು ಹೊರಗ್ ಬಂದ್ಬಿಡತ್ತ? ಅಯ್ಯಯ್ಯೋ, ಇದ್ಯಾಕೋ ಇದಕ್ಕೆ ಹಂಗೆ ಗುಡುಗು ಮಿಂಚಿ ಎಲ್ಲ ಶುರುವಾಯ್ತು. ನೋವಾಯ್ತಲ್ಲ ಮಗ ನನ್ ಬಂಗಾರಿಗೆ. ಇಲ್ಲ ಇಲ್ಲ, ಏನೂ ಆಗ್ಲಿಲ್ಲ, ಇಲ್ಲ ಹೋಯ್ತು ಹೋಯ್ತು, ಬೂ ಹೋಯ್ತು. ನೀನೇನೋ ಮಾಡ್ತಿದ್ಯ ಇಲ್ಲಿ, ಮಗು ಬಂದ್ ಬೀಳೋದನ್ನ ನೋಡೋಕಾಗ್ತಿರ್ಲಿಲ್ವ ನಿಂಗೆ? ನಾನು ಇಲ್ಲಿ ಇರ್ಲಿಲ್ಲಪ್ಪ, ಕೈ ತೊಳೆಯಕ್ ಹೋಗಿದ್ದೆ. ಅಷ್ಟ್ರಲ್ಲಿ ಇವಳು ಬಂದ್ ಬಿದ್ರೆ ನಂಗೆ ಹೆಂಗ್ ಗೊತ್ತಾಗುತ್ತೆ? ಗೊಂಬೆನಾ? ಮನೇಲಿ ಅಷ್ಟು ಗೊಂಬೆ ಇದ್ದಿದ್ದು ಸಾಕಾಗ್ಲಿಲ್ವ ನಿಂಗೆ? ಮತ್ತೊಂದು ದುಡ್ಡು ಕೊಟ್ಟು ತಗೋ ಬಂದ್ಯಾ? ನಿಂಗೆ ದುಡ್ಡು ಕೊಟ್ಟವ್ರು ಯಾರೋ ಅದನ್ನ ಹೇಳ್ ಮೊದ್ಲು. ಅಪ್ಪ, ನಾನು ದುಡ್ಡು ಕೊಟ್ಟು ತರ್ಲಿಲ್ಲ, ನನ್ ಗ್ರೌಂಡ್ ಅಲ್ಲಿ ಸಿಕ್ತು. ಅಲ್ಲಿ ಕೆಳಗ್ ಬಿದ್ದಿದ್ ಗೊಂಬೆ ಇಷ್ಟು ಬೇಗ ಇಲ್ಲಿ ಯಾರು ತಂದಿಟ್ರು? ಲೋ ತಮ್ಮಣಿ, ಯಾಕೋ ಈ ಗೊಂಬೆ ವಿಚಿತ್ರ ಇದೆಯಪ್ಪ. ಆಗ ಅಲ್ಲಷ್ಟು ದೂರ ಬಿದ್ದಿತ್ತು, ಇಲ್ಲಿ ಯಾವಾಗ ಬಂತು? ಎಲ್ಲಿ ಏನ್ ಸಿಕ್ಕರು ಮನೆಗೆ ಎತ್ಕೊಂಡು ಬಂದ್ಬಿಡ್ತಾನೆ. ತಗೊಂಡ್ ಹೋಗಿ ಎಷ್ಟು ಬಾರೋ ಅದನ್ನ, ಮನೆ ಒಳಗ್ ತರ್ಬೇಡ. ತಡಿ ತಡಿ, ಇವತ್ತೊಂದ್ ದಿನ ಇಲ್ಲೇ ಇರ್ಲಿ, ನಾಳೆ ಅವಳು ಕಾಣ್ದಿದ್ದಾಗ ತಗೊಂಡ್ ಹೋಗಿ ದೂರ ಬಿಸಾಡಿ ಬಾ. ಇಷ್ಟು ರಾತ್ರಿಗೆ ಅಮ್ಮ ಏನ್ ಮಾಡ್ತಾಳೆ ಅಡಿಗೆ ಮನೇಲಿ? ಫ್ರಿಡ್ಜ್ನೆಲ್ಲ ಹಂಗೆ ಓಪನ್ ಇಟ್ಬಿಟ್ಟೆ ಹೋಗಿದ್ದಾರೆ, ಯಾರಿಗೇನು ಹೇಳುವಂಗಿಲ್ಲ ಈ ಮನೇಲಿ. ಅಯ್ಯೋ, ಶೇ ಅಪ್ಪದ ಕೆಲಸ ಇದೆಲ್ಲ, ತಿನ್ನೋ ಫ್ರಿಡ್ಜ್ ಎಲ್ಲ ಹುಡುಕಿ ಈ ಗೊಂಬೆ ಅಂತ ಇದ್ರ ಒಳಗ್ ಬಿಟ್ಟು ಟೊಮೆಟೊ ಕೆಚಪ್ ನೆಲ್ಲ ಚೆಲ್ ಬಿಟ್ಟು ಹೋದ. ಏನ್ ಹುಡ್ಗನ ಏನೋ ಹಾಳ್ಗೇಡಿ. ಏನ್ ಮಾಡಿದ್ದೀವಿ ಕಿಚನ್ ಅನ್ನೆಲ್ಲ? ಬಾಯ್ ಮುಚ್ಚು, ಆ ಗೊಂಬೆನ್ ತಗೊಂಡ್ ಹೋಗಿ ಫ್ರಿಡ್ಜ್ ಅಲ್ಲಿಟ್ಟು ಫ್ರಿಡ್ಜ್ ಮನೆನೆಲ್ಲ ಕೊಳಕ್ ಮಾಡಿದ್ಯಾರು? ಅಪ್ಪ, ಗೊಂಬೆ ನನ್ ಸೈಡ್ ಅಲ್ಲೇ ಮಲಗಿದ್ಯಲ್ಲಪ್ಪ, ಅದ್ ಹೆಂಗ್ ಫ್ರಿಡ್ಜ್
ರೂಮ್ಗೆ ಹೆಂಗ್ ಬಂತು? ಹ್ಮ್, ಏನೋ ಇವಂದೆ ತರಲೆ ಇಲ್ಲ, ನಿದ್ರೆ ನಾಟಕ ಮಾಡ್ತಾನೆ ಕಳ್ಪಟಿಂಗ. ಬೇಡ ಮಕ್ಕಳ, ಡಾಕ್ಟರ್ ಹತ್ರ ಹೋಗುವಷ್ಟು ಏನೂ ಆಗ್ಲಿಲ್ಲ ನಂಗೆ. ಸ್ಟಾಫ್ ರೂಮ್ ಅಲ್ಲಿ ಬ್ಯಾಂಡೇಜ್ ಇದೆ, ಹಾಕೊಂಡ್ರೆ ಆಯ್ತು. ಆ ಗೊಂಬೆ ಬಗ್ಗೆ ಇದ್ರಲ್ಲೇ ಏನಾದ್ರೂ ಬರ್ದಿರ್ಬಹುದು. ಅದನ್ನ ಹಂಗೆ ಎತ್ಕೋ, ದೇವಸ್ಥಾನದಲ್ಲಿರೋ ಸ್ವಾಮಿಗಳ ಹತ್ರ ಹೋಗಿ ವಿಚಾರಿಸೋಣ. ಸರಿ ಸರ್. ಸಾಧಾರಣ ಗೊಂಬೆ ಅಲ್ಲ ಅದು, ದುಷ್ಟ ಆತ್ಮ ಬಂದಿ ಆಗಿರೋ ಗೊಂಬೆ. ಯಾರು ಆತ್ಮಗಳನ್ನ ಗೊಂಬೆ ಒಳಗೆ ಬಂದಿ ಮಾಡಿಟ್ಟು ಅದರ ಕೈ ಕಟ್ಟಿ ಮಂತ್ರ ಶಕ್ತಿಯಿಂದ ಹೂತಾಕಿದ್ರು, ಅದನ್ನ ಯಾರು ತೆಗೆದಿರ್ಲಿ ಅಂತ ಈ ಪುಸ್ತಕದಲ್ಲಿ ಎಲ್ಲ ಬರೆದಿಟ್ಟಿದ್ದಾರೆ. ಆದಷ್ಟು ಬೇಗ ಆ ಗೊಂಬೆನ ಮತ್ತೆ ಬಂದಿ ಮಾಡಬೇಕು, ಇಲ್ಲ ಅಂದ್ರೆ ಎಲ್ಲ ಪ್ರಾಣಕ್ಕೂ ತೊಂದ್ರೆ. ಅಪ್ಪು, ಆ ಗೊಂಬೆ ಈಗ ನಿಮ್ಮ ಮನೆಗೆ ಚಿಂಕಿ ಹತ್ರನೇ ಹೋಗಿರುತ್ತೆ. ಹೌದೌದು, ನಡೀರಿ, ಅಲ್ಲೇ ಹೋಗಿ ನೋಡುವ. ಒಂದ್ ನಿಮಿಷ ತಡೀರಿ ಮಗ. ಓಂ ಚಾಮುಂಡಾಯ ನಮಃ. ತಗೋ ಈ ಮಂತ್ರ ಬಳ್ಳಿನ, ಇದರಿಂದ ಆದ್ರೂ ಶಕ್ತಿ ಕ್ಷೀಣ ಆಗುತ್ತೆ, ನಿನಗ ಅದನ್ನ ಬಂದಿ ಮಾಡೋಕೆ ಸಹಾಯ ಆಗುತ್ತೆ. ಯಾಕೋ ಅದ್ರ ಕೈಯಿಂದ ಕಸಿತಿದ್ಯ, ಆಗಿ ಬಿಡು. ಬೇಡಪ್ಪ, ಇದ್ರ ಜೊತೆ ಆಡೋದ್ ಬೇಡ, ಇದ್ರ ಒಳಗೆ ಕೆಟ್ಟ ಆತ್ಮ ಇದೆಯಂತಪ್ಪ. ಏನೋ ಇದೆಲ್ಲ, ದೊಡ್ಡ ಹೀರೋಗಿರಿ ಮಾಡಕ್ ಹೋಗು. ಎಲ್ಲೆಲ್ಲೋ ಬಿದ್ದಿರೋದ್ನೆಲ್ಲ ಎತ್ಕೊಂಡ್ ಬಂದು ಎಲ್ರಿಗೂ ತೊಂದ್ರೆ ಕೊಡ್ತೀರಿ ನೀನು. ಇಲ್ಲಪ್ಪ, ಏನೋ ತಪ್ಪಾಯ್ತು, ಇನ್ನು ಈಗೆಲ್ಲ ಏನು ತರಲ್ಲ. ಈಗ ಸ್ವಾಮಿಗಳು ಎಲ್ಲ ಹೇಳಿದ್ದಾರೆ, ಈಗ ಇದ್ರ ಶಕ್ತಿ ಕಮ್ಮಿ ಆಗಿದೆ, ಇದನ್ನ ತಕೊಂಡೋದ್ರೆ ಸ್ವಾಮಿಗಳು ಸುಟ್ಟು ಬಿಡ್ತಾರಪ್ಪ, ಆಮೇಲೆ ಯಾರಿಗೂ ಈ ಗೊಂಬೆಯಿಂದ ಏನು ತೊಂದರೆ ಇರಲ್ಲ. ಸರಿ ಸರಿ, ನಡಿ ಬೇಗ. ಓಂ ಕ್ರೀಂ ಹ್ರೀಂ ಸ್ವಾಹ. ಸ್ವಾಮಿ ಸಂಜೆ ಸ್ವಾಮಿ, ಹಾಕು ಈ ಬೆಂಕಿಗೆ. ಓಂ ಕ್ರೀಂ ಹ್ರೀಂ ಚಾಮುಂಡಾಯ ನಮಃ. ಹೋಗು ಹೋಗು. ಅಪ್ಪು ಎಲ್ಲಿದೀವೋ?
ಗೊತ್ತಾಯ್ತಲ್ಲ ಎಲ್ರಿಗೂ, ಹೀಗಾದ್ರೂ ಮಾಡಿ ಇವತ್ತ ಮೂರ್ತಿನ ಕದಿಲೇಬೇಕು. ಅಷ್ಟಧಾತು ಮೂರ್ತಿ ಅದು. ಬಾಸ್, ಅಂತ ಮೂರ್ತಿಲಿ ಏನೋ ಸೂಪರ್ ನ್ಯಾಚುರಲ್ ಪವರ್ ಇರುತ್ತಂತೆ, ನಮ್ಗೆಲ್ಲ ಏನು ತೊಂದ್ರೆ ಆಗಲ್ವಾ ಬಾಸ್? ಅಂತದ್ದೇನೂ ಇರಲ್ಲ, ಯಾವ ಪವರು ಇರಲ್ಲ. ಈ ಜನರು ಕೆಲ್ಸಕ್ಕೆ ಬಾರ್ದಿರೋ ಸುಳ್ಳು ನಂಬಿಕೆ ಅಷ್ಟೇ. ಬೆಲೆ ಬಾಳೋ ಕಲ್ಲುಗಳವು, ಮತ್ಯಾವ ಪವರು ಇಲ್ಲ, ಏನೂ ಇಲ್ಲ. ರಷ್ಯನ್ ಮಾಫಿಯಾದವರು ನಾವು ಹೇಳುವಷ್ಟು ಹಣ ಕೊಡೋಕೆ ತಯಾರಿದ್ದಾರೆ. ಇಂಥ ಡೀಲನ್ನು ಬಿಟ್ಕೊಡ್ಬಾರ್ದು. ಅವರಿಗೆ ಇಂಥ ಪ್ರಾಚೀನವಾದ ಮೂರ್ತಿ ಬೇಕು, ನಮಗೆ ಹಣ ಬೇಕು. ಸರಿ ಬಾಸ್, ಎಲ್ಲರೂ ಅದಕ್ಕೆ ಬೇಕಾಗೋ ಕತ್ತಿ ಚೂರಿ ಬಂದೂಕ ಸಾಮಾನೆಲ್ಲ ರೆಡಿ ಮಾಡಿಟ್ಕೊಳ್ವ. ಸರಿಯಾಗಿ ರಾತ್ರಿ 10 ಗಂಟೆಗೆ ದೇವಸ್ಥಾನದ ಹತ್ರ ಬಂದ್ಬಿಡಿ. ಗೊತ್ತಾಯ್ತೇನೋ ಅಪ್ಪು, ಇವತ್ತು ರಾತ್ರಿ ಅವರೆಲ್ಲ ದೇವಸ್ಥಾನದ ಮೂರ್ತಿನ ಕತಿಯ ಪ್ಲಾನ್ ಮಾಡ್ತಿದ್ದಾರೆ ಕಣೋ. ನಡಿ, ಊರವ್ರಿಗೆಲ್ಲ ಹೇಳಿ ಬರೋಣ ಬಾ. ಬೇಡ ಬೇಡ, ಕಳ್ಳರ ಹತ್ರ ದೊಡ್ಡ ದೊಡ್ಡ ಕತ್ತಿ ಬಂದೂಕಿದೆ. ಅವರು ಮೂರ್ತಿನ ಕದ್ದು ಬೇರೆ ದೇಶಕ್ಕೆ ಮಾರ್ತಿದ್ದಾರೆ. ದುಡ್ಡುಗೋಸ್ಕರ ಯಾರನ್ನ ಬೇಕಾದ್ರೂ ಕೊಲ್ಬಹುದು ಕಣೆ. ಇದಕ್ಕೆ ನಾವೇ ಏನಾದ್ರೂ ಐಡಿಯಾ ಮಾಡ್ಬೇಕು. ಊರವ್ರಿಗೆಲ್ಲ ಹೇಳಿದ್ರೆ ಎಲ್ಲ ಜೀವಕ್ಕೂ ತೊಂದ್ರೆ. ನಾನಿಲ್ಲದೆ ಏನ್ ಮಾಡೋಕ್ಕಾಗುತ್ತೋ, ಅವರಷ್ಟು ಜನರ ಮಧ್ಯ ನಮ್ ಜಿಜುಬಿ ಐಡಿಯಾ ಕೆಲ್ಸಕ್ ಬರತ್ತಾ? ಆ ಕಳ್ಳರ ಗ್ರೂಪ್ ಜೊತೆ ನಮ್ಮಿಬ್ಬರಿಗೆ ಹೊಡೆದಾಡಕ್ಕಾಗತ್ತೇನೋ ಅಪ್ಪು. ಅವ್ರ ಒಂದ್ ಏಟಿಗೆ ನಾವಿಬ್ರು ನಿಂತಲ್ಲೇ ಮಟಾಸ್ ಆಗ್ಬಿಡ್ತೀವಿಯೋ. ಇರು, ಎಲ್ಲ ಟೈಮಲ್ಲೂ ಶಕ್ತಿ ಕೆಲ್ಸಕ್ ಬರಲ್ವೇ. ಯುಕ್ತಿನೂ ಬೇಕಣೆ ಖುಷಿ. ನಾನ್ ಹೇಳ್ತಿದ್ದೀನಲ್ಲ, ಅವ್ರಿಗೆ ಮೂರ್ತಿನ ಕದಿಯೋಕ್ಕಾಗಲ್ಲ ಅಂತ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅಪ್ಪು? ಸ್ವಲ್ಪ ಹತ್ರ ಬಾ, ಹೇಳ್ತೀನಿ. ಕೇಳು, ಕಳ್ಳರು ಕದಿಯಕ್ ಬರಕ್ ಮುಂಚೆನೆ ನಾವ್ ಆ ಮೂರ್ತಿನ ಅಲ್ಲಿಂದ ಚುಮ್ಮಂತರ ಮಾಡ್ಬಿಟ್ರೆ, ಕಳ್ಳರಿಗೆ ಮೂರ್ತಿ ಸಿಗ್ದಿದ್ರೆ ಅವರು ರಷ್ಯನ್ ಮಾಫಿಯಾದವರಿಗೆ ಮೂರ್ತಿ ಎಲ್ಲಿಂದ ಕೊಡ್ತಾರೆ? ಒಳ್ಳೆ ಐಡಿಯಾ ಬಂತ್ಕಣ ನಿನ್ ಬುರುಡೆಗೆ. ಹಂಗಾದ್ರೂ ಮಾಡಿ ರಾತ್ರಿ 10 ಗಂಟೆ ಒಳಗೆ ಮೂರ್ತಿನ ಬಚ್ಚಿಟ್ ಬಿಡೋಣ ಬಾ. ತಡಿ ತಡಿ, ಈಗ ಹೋದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಈ ಕೆಲ್ಸನ ರಾತ್ರಿಗೆ ಮಾಡಿದ್ರಾಯ್ತು. ಅಪ್ಪು, ಯಾಕೋ ತುಂಬಾ ಭಯ ಆಗುತ್ತೆ ಕಣೋ, ಕೈ ಕಾಲೆಲ್ಲ ನಡುತ್ತಿದೆ. ಹೇಗ್ ನಾನು ಇಬ್ರೇ ಮಾಡೋದು ಇದನ್ನೆಲ್ಲ? ಹೆದರಬೇಡ್ರಿ ಖುಷಿ, ಒಳ್ಳೆ ಕೆಲ್ಸ ಮಾಡ್ಬೇಕಾದ್ರೆ ದೇವ್ರ ಜೊತೆಲಿ ಇರ್ತಾರೆ. ಇನ್ ನೋಡ್ತಿರು, ನಮ್ಮಿಬ್ಬರ ಜೊತೆ ದೇವರು ಬರ್ತಾರೆ. ಹೆದರ್ಬೇಡ, ಧೈರ್ಯ ತಂದ್ಕೋ, ಏನು ಆಗಲ್ಲ ನಮ್ಗೆ. ಬೇಗ ಬೇಗ ನಡಿ, ದೇವಸ್ಥಾನಕ್ಕೆ ಲೇಟ್ ಆಯ್ತು. ಅಯ್ಯೋ ಖುಷಿ, ಬಾಗಿಲ್ ಲಾಕ್ ಹಾಕ್ಬಿಟ್ಟಿದಾರಲ್ಲೆ, ಈಗ ಹೆಂಗೆ ಹೋಗೋದ್ ಒಳಗೆ? ಆ ಕಳ್ಳರ ಬೇರೆ ಬರೋ ಹೊತ್ತಾಗ್ತಿದೆ. ಲಾಕ್ ಒಡೆದ್ ಬಿಟ್ಟು ಹೋಗೋದು ಇನ್ನೇನ್ ಮಾಡೋದು? ಮತ್ತೆ ಆ ಕಳ್ಳರ ಮಾಯದಿಂದ ಒಳಗ್ ಹೋಗ್ತಾರ? ಲಾಕ್ ಒಡೆದ್ ಬಿಟ್ಟು ಒಳಗ್ ಹೋದ್ರೆ ದೇವ್ರಿಗೆ ಸಿಟ್ಟು ಬರಲ್ವೇನೆ? ಸರಿ ಬೇಡ ಬಿಡು, ಹಂಗೆ ಇರ್ಲಿ. ಆ ಕಳ್ಳರ ಬಂದು ಮೂರ್ತಿ ನೆತ್ಕೊಂಡು ಹೋಗ್ಲಿ. ಬೇಡ ಬೇಡ, ನಾನ್ ಹೊಡಿತೀನಿ. ಅಯ್ಯೋ, ಹೆಂಗ್ ಹೊಡಿಲಿ ಖುಷಿ? ಲೋ, ಒಂದೊಂದ್ಸರಿ ಪೆದ್ಮಂಡಿ ತರ ಹಾಕ್ತಿಯ, ಅಲ್ಲೇ ಬಿದ್ದಿರೋ ಕಲ್ಲ ನೆತ್ಕೊಂಡು ಬಿಡಿಯೋ, ಮುರ್ದು ಹೋಗುತ್ತೆ. ಮೂರ್ತಿ ಅಂದ್ಯಲ್ಲ, ಇಲ್ಲಿ ದೊಡ್ಡ ಕಲ್ ಬಂಡೆ ಇದೆಯಲ್ಲೋ. ಇದು ಕಲ್ ಬಂಡೆ ಅಲ್ಲ ಕಣೆ, ಈಶ್ವರ ದೇವ್ರ ಲಿಂಗ ಆಯ್ತು. ಇದಿರೋದೆ ಹೀಗೆ ಅಲ್ವೇನೆ? ನಂಗ್ ಗೊತ್ತಿಲ್ಲಪ್ಪ, ನಾನು ಈ ದೇವಸ್ಥಾನದೊಳಗೆ ಇನ್ನೂ ಬರ್ಲೇ ಇಲ್ಲ. ಮೂರ್ತಿ ತರ ಇರುತ್ತೇನೋ ಅನ್ಕೊಂಡೆ. ಈ ಕಲ್ಲನ್ನ ಕತ್ತಿ ಬರ್ತಿದ್ದಾರೆ ಆ ಕಳ್ಳರು ಅಂದ್ರೆ, ಈ ಕಲ್ಲು ತುಂಬಾ ಬೆಲೆ ಬಾಳೋ ಕಲ್ಲೇ ಇರ್ಬೇಕು. ಅಮೂಲ್ಯ ರತ್ನನೇನೋ ಅನ್ಸುತ್ತಲ್ವಾ? ಅದೇನೇ ಇರ್ಲಿ ಬಿಡು, ನಮಗಿದು ದೇವ್ರು. ಹೋಗು, ಎತ್ತು ಇದನ್ನ. ಅಯ್ಯಯ್ಯ, ನಂದಾಗಲ್ಲಪ್ಪ, ಭಾರ ಇರುತ್ತೆ, ನನ್ ಕೈಲಾಗಲ್ಲ. ನೀ ಹುಡ್ಗ, ನೀನೇ ಎತ್ತು. ನಾನ್ ಹುಡ್ಗ ಆದ್ರೆ ಏನೇ, ನಮ್ ಹತ್ರ ಏನ್ ಸೂಪರ್ ಪವರ್ ಇರುತ್ತಾ? ನೀ ದೊಡ್ಡವಳಲ್ವಾ, ಎತ್ತು ಕೊಡು ನಂಗೆ, ನಾ ತಕೊಂಡು ಹೋಗಿ ಬಚ್ಚಿರ್ತೀನಿ. ಇಲ್ಲ ಇಲ್ಲ, ನಂದಾಗಲ್ಲ, ನೀನೇ ಎತ್ಕೋ. ನಿನ್ ಕೈಲಿ ಏನೂ ಆಗಲ್ಲ, ಎಲ್ಲ ನಾನೇ.